ಜೈ ಹಿಂದ್ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ಬಹಳಷ್ಟು ಶಿಫ್ಟ್ಗಳು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಸ್ಗಳು ಮುಗಿದಿವೆ ಈಗ ಎಸ್ ಎಸ್ ಸಿ ಜಿ ಡಿಯ ಎಕ್ಸಾಮ್ಸ್ಗಳು ಐದು ಆರು ಏಳು ಮಾರ್ಚ್ ಸೊ ಮೂರು ದಿನಗಳವರೆಗೆ ಶಿಫ್ಟ್ಗಳು ನಡೀತಾ ಇದ್ದಾವೆ ಸೊ ಒಂದು ಶಿಫ್ಟಲ್ಲಿ ನಾಲ್ಕು ಅಂತಂದರೆ ಇನ್ನೂ ಹನ್ನೆರಡು ಶಿಫ್ಟ್ಗಳಿರ್ತಕ್ಕಂಥದ್ದು ಉಳಿದಿವೆ ಸೊ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ನಾನು ಫಿಸಿಕಲಿಗೆ ಪ್ರಾಕ್ಟೀಸ್ ಮಾಡಲ್ಲ ಅಂಥೇಳಿ ಸೊ ಎಷ್ಟು ಅಂಕಗಳನ್ನು ಬಂದರೆ ನೀವು ರನ್ನಿಂಗ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಮಾಡ್ಬೋದು ಫಿಸಿಕಲ್ಗೆ ಸ್ಟಾರ್ಟ್ ಮಾಡಬಹುದು ಅಂತೇಳಿ ಸೊ ಅದರ ಜೊತೆಗೆ ಈ ಒಂದು ಪ್ರೊಸೆಸ್ ಇರುವಂಥದ್ದು ಬಹಳ ಬೇಗನೆ ಮುಗಿಯೋದರಿಂದ ಸೊ ಯಾಕೆ ಬೇಗ ಮುಗಿಯುತ್ತೆ ಅಂತಂದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ಕ್ವಾಲ್ಫಾರ್ಮ್ ಆಗುವಂಥದ್ದು ಇದೆ ಈಗಾಗಲೇ ಎಸ್ ಎಸ್ ಸಿ ಕ್ಯಾಲೆಂಡರ್ದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಕೂಡ ಇರೋದರಿಂದ ಜುಲೈ ಒಳಗಡೆ ನಿಮಗೆ ಜಾಯ್ನಿಂಗ್ ಆರ್ಡರ್ ಇರ್ತಕ್ಕಂಥದ್ದು ಜುಲೈ ತಿಂಗಳ ಒಳಗಡೆ ನಿಮಗೆ ಜಾಯ್ನಿಂಗ್ ಆರ್ಡರ್ ಇರ್ತಕ್ಕಂಥದ್ದು ಬರುತ್ತೆ ಸೊ ಹಾಗಾಗಿ ನಿಮಗೆ ಫಿಸಿಕಲ್ ತಯಾರಿನ ನಡೆಸಲು ರನ್ನಿಂಗ್ ಪ್ರ್ಯಾಕ್ಟೀಸ್ ಮಾಡಲು ಬಹಳಷ್ಟು ದಿನಗಳು ಉಳಿದಿರೋದಿಲ್ಲ ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾ ಹೇಳುವಂತಹ ಅಂಕಗಳು ನಿಮಗೆ ಬರ್ತಾಯಿದ್ದು ಅಂತಂದರೆ ನೀವು ರನ್ನಿಂಗ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಮಾಡಬಹುದು ಓಕೆನಾ ಸೊ ಈ ಒಂದು ವಿಡಿಯೋ ನಿಮಗೆ ಬಹಳ ಮಹತ್ವಪೂರ್ಣವಾಗಲಿದೆ ಸೊ ನಿಮ್ಮ ರನ್ನಿಂಗ್ ಇರ್ತಕ್ಕಂಥದ್ದು ಮಾಡಬೇಕಾ ಅಥವಾ ಬೇಡ ಅಂತೇಳಿ ಆಮೇಲೆ ಅದರ ಜೊತೆಗೆ ನಾವು ಹಿಂದಿನ ಒಂದು ಕಟ್ ಆಫ್ ಆಧಾರದ ಮೇಲೆ ಈ ಒಂದು ಮಾರ್ಕ್ಸ್ಗಳನ್ನು ಹೇಳ್ತೇನೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಷ್ಟು ಇರ್ತಕ್ಕಂಥದ್ದು ಬಂದರೆ ನೀವು ಫಿಸಿಕಲ್ಗೆ ಸ್ಟಾರ್ಟ್ ಮಾಡಬಹುದು ಅಂತೇಳಿ ಓಕೆನಾ ಇದು ಹಂಡ್ರೆಡ್ ಪರ್ಸೆಂಟ್ ಇರ್ತಕ್ಕಂಥದ್ದು ಕಟ್ ಆಫ್ ಇರ್ತಕ್ಕಂಥದ್ದು ಆಗಿರೋದಿಲ್ಲ ನಾನು ಮೊದಲೇ ಹೇಳ್ತೇನೆ ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಸರ್ ಒಂದು ಸಲ ನೀವು ನೈಂಟಿ ಮಾರ್ಕ್ಸ್ ಹೇಳ್ತೀರಾ ಒಂದ್ಸಲ ಹಂಡ್ರೆಡ್ ಮಾರ್ಕ್ಸ್ ಹೇಳ್ತೀರಾ ಎಷ್ಟು ಅಂತ ನಾವು ತೆಗೆದುಕೊಳ್ಳೋದು ಅಂತೇಳಿ ಸೊ ಇದು ಯಾರಿಂದ ಯಾರಿಂದಲೂ ಕೂಡ ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಇಷ್ಟೇ ಕಟ್ ಆಫ್ ನಿಲ್ಲುತ್ತೆ ಅಂತೇಳಿ ಬಟ್ ಒಂದು ಅಂದಾಜ್ ಪ್ರಕಾರ ನಾವು ಹೇಳ್ತೇವೆ ಇಷ್ಟು ಇದ್ರೆ ನೀವು ಮಾಡಬಹುದು ಅಂತ ಹೇಳಿ ನಾನು ಆಲ್ರೆಡಿ ಮೊದಲೇ ಬಹಳಷ್ಟು ಗಳನ್ನ ಹೇಳಿ ನಿಮಗೆ ಹಂಡ್ರೆಡ್ ಪ್ಲಸ್ ಇರತಕ್ಕಂಥದ್ದು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇರ್ತಕ್ಕಂಥದ್ದು ನಿಮ್ದು ಈ ಸಲ ಸೆಲೆಕ್ಷನ್ ಆಗುತ್ತೆ ಅಂತ ಹೇಳಿ ಬಟ್ ಈ ಒಂದು ವಿಡಿಯೋದಲ್ಲಿ ರನ್ನಿಂಗ್ ಇರ್ತಕ್ಕಂಥದ್ದು ಯಾವ ಅಂಕಗಳನ್ನ ಪಡ್ಕೊಂಡಿರುವಂಥ ಅಭ್ಯರ್ಥಿಗಳು ರನ್ನಿಂಗ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಬಹುದು ಅದ್ರ ಬಗ್ಗೆ ಇರ್ತಕ್ಕಂಥದ್ದು ನಾನು ಈ ವಿಡಿಯೋದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ಇದುವರೆಗೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ ಗಳ ನೋಟಿಫಿಕೇಶನ್ ಅನ್ನ ಪಡೆಯಲು ಸೊ ಬನ್ನಿ ನೋಡೋಣ ಸೊ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರುವಂತಹ ಒಂದು ಕಟ್ ಆಫ್ ಸೊ ಲೋವೆಸ್ಟ್ ಕಟ್ ಆಫ್ ಇರ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಲೋವೆಸ್ಟ್ ಕಟ್ ಆಫ್ ಸೊ ಯಾವ್ದಿತ್ತು ಅಂತ ಸೊ ಮೊದಲು ಮೇಲ್ ಕ್ಯಾಂಡಿಡೇಟ್ಸ್ಗಳನ್ನು ನೋಡೋಣ ಮೇಲ್ ಕ್ಯಾಂಡಿಡೇಟ್ಸ್ಗಳಲ್ಲಿ ಅತಿ ಕಡಿಮೆ ಕಟ್ ಆಫ್ ಜನರಲ್ ಕ್ಯಾಟಗರಿಯಲ್ಲಿ ಐ ಟಿ ಬಿ ಪಿ ಇರ್ತಕ್ಕಂಥದ್ದಿತ್ತು ಅದು ಎಪ್ಪತ್ತು ಪಾಯಿಂಟ್ ಏಳು ಒಂಬತ್ತಕ್ಕೆ ನಿಂತಿತ್ತು ಹೋದ ವರ್ಷದ್ದು ಅದೇ ರೀತಿ ಒ ಬಿ ಸಿ ಇರ್ತಕ್ಕಂಥದ್ದು ಒ ಬಿ ಸಿ ದಲ್ಲಿ ಬಿ ಎಸ್ ಎಫ್ ನಿಂತಿತ್ತು ಅತಿ ಕಡಿಮೆ ಮೇಲ್ಗಳಲ್ಲಿ ಅರವತ್ತೆರಡು ಪಾಯಿಂಟ್ ಆರು ಸೊನ್ನೆ ಇ ಡಬ್ಲ್ಯೂ ಎಸ್ ದಲ್ಲಿ ಐ ಟಿ ಬಿ ಪಿ ಅರವತ್ತು ಪಾಯಿಂಟ್ ಏಳು ನಾಲ್ಕು ಎಸ್ ಸಿ ಕೆಟಗರಿದಲ್ಲಿ ಐ ಟಿ ಬಿ ಪಿ ನಿಂತಿತ್ತು ಐವತ್ತೆಂಟು ಪಾಯಿಂಟ್ ಎರಡು ಎರಡು ಎಸ್ ಟಿ ಕೆಟಗರಿದಲ್ಲಿ ಬಿ ಎಸ್ ಎಫ್ ಅರವತ್ತ ಎಂಟು ಪಾಯಿಂಟ್ ಏಳು ಒಂದು ಇರ್ತಕ್ಕಂಥದ್ದು ಕಟ್ ಆಫ್ ನಿಂತಿತ್ತು ಈಗ ಮೇಲ್ ಕ್ಯಾಂಡಿಡೇಟ್ಸ್ ಇರ್ತಕ್ಕಂಥದ್ದು ರನ್ನಿಂಗ್ ಇರ್ತಕ್ಕಂಥದ್ದು ಎಷ್ಟು ಅಂಕಗಳು ನಿಮಗೆ ಬರ್ತಾ ಇದ್ದರೆ ಸೊ ನೀವು ರನ್ನಿಂಗ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಬಹುದು ಸೊ ಜನರಲ್ ಕೆಟಗರಿ ನೀವು ಆಗಿದ್ದರೆ ಸೊ ಇದರಲ್ಲಿ ಪ್ಲಸ್ ಹತ್ತು ಅಂಕಗಳನ್ನ ಜೋಡಿಸ್ರಿ ಸೊ ಎಂಬತ್ತು ಮಾರ್ಕ್ಸ್ ಇರ್ತಕ್ಕಂಥದ್ದು ನಿಮ್ಗೆ ಬಂದಿತ್ತು ಅಂತಂದ್ರೆ ನೀವು ಇರ್ತಕ್ಕಂಥದ್ದು ರನ್ನಿಂಗ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ ಜನರಲ್ ಕ್ಯಾಟಗರಿದವರು ಅದೇ ರೀತಿ ಬಿ ಎಸ್ ಎಫ್ ಸಾರಿ ಒ ಇರ್ತಕ್ಕಂಥದ್ದು ಕ್ಯಾಂಡಿಡೇಟ್ಸ್ ಗಳು ನೀವು ಆಗಿದ್ರೆ ಸೊ ಓ ಬಿ ಸಿ ನೀವು ಕ್ಯಾಂಡಿಡೇಟ್ಸ್ ಗಳಾಗಿದ್ರೆ ಸೊ ಸೆವೆಂಟಿ ಟೂ ಮಾಡ್ರಿ ಸೆವೆಂಟಿ ಟೂ ನಿಮ್ದು ಆಗ್ತಾ ಇತ್ತು ಅಂತಂದ್ರೆ ಮಾಡ್ರಿ ನೀವು ಪ್ರಾಕ್ಟೀಸು ಹತ್ತು ಅಂಕಗಳನ್ನ ಜೋಡಿಸ್ತಾ ಹೋಗ್ರಿ ಇದರಲ್ಲಿ ಹತ್ತು ಅಂತಂದ್ರೆ ಐದು ಪ್ರಶ್ನೆಗಳಿರ್ತಕ್ಕಂಥದ್ದು ನಿಮ್ದು ಎಕ್ಸ್ಟ್ರಾ ಇರ್ತಕ್ಕಂಥದ್ದು ಬರಬೇಕು ಬಟ್ ಇದೇ ಫೈನಲ್ ಆಗುತ್ತೆ ಅಂತ ಹೇಳಂಗಿಲ್ಲ ನಾನಂತೂ ಈಗಾಗಲೇ ನಿಮಗೆ ಹೇಳೀನಿ ನಿಮ್ದು ಫೈನಲ್ ಸೆಲೆಕ್ಷನ್ ಆಗಬೇಕು ಅಂತಂದ್ರೆ ನಿಯರೆಸ್ಟ್ ಮೇಲ್ ಕ್ಯಾಂಡಿಡೇಟ್ಸ್ಗಳು ಇರ್ತಕ್ಕಂಥದ್ದು ನೈಂಟಿಯಿಂದ ಹಂಡ್ರೆಡ್ದ ಒಳಗಡೆ ಇದ್ರೆ ಸೊ ಇದು ಫೈನಲ್ ಇರ್ತಕ್ಕಂಥದ್ದು ನಿಮ್ದು ಸೆಲೆಕ್ಷನ್ ಆಗುತ್ತೆ ಓಕೆ ಫೈನಲ್ ಸೆಲೆಕ್ಷನ್ ಆಗುವಂಥವ್ರು ಆದರೆ ನಿಮಗೆ ರನ್ನಿಂಗ್ಗೆ ಅಂದರೆ ಫಿಸಿಕಲ್ಗೆ ಕಾಲ್ ಆಗುವಂಥದ್ದು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಜನರಲ್ ಕ್ಯಾಟಗರಿಯಲ್ಲಿ ಎಂಬತ್ತು ಒ ಬಿ ಸಿ ಕ್ಯಾಟಗರಿಯಲ್ಲಿ ಎಪ್ಪತ್ತೆರಡು ಇ ಡಬ್ಲ್ಯೂ ಎಸ್ ಕೆಟಗರಿ ಇದ್ರ ಅಂತಂದರೆ ನೀವು ಎಪ್ಪತ್ತು ಮಾರ್ಕ್ಸ್ ನಿಮಗೆ ಬರ್ತಾ ಇದ್ದರೆ ನಿಮಗೆ ಫಿಸಿಕಲ್ ಬರುತ್ತೆ ಅದೇ ರೀತಿ ಎಸ್ ಟಿ ಕ್ಯಾಟಗರಿದವರು ಆಗಿದ್ರೆ ಅಂತಂದ್ರೆ ಅರವತ್ತೆಂಟು ಬಂದಿದ್ದರೆ ಬರುತ್ತೆ ಅದೇ ರೀತಿ ಎಸ್ ಟಿ ಕ್ಯಾಟಗರಿದವರಾಗಿದ್ದರೆ ಈ ಎಪ್ಪತ್ತೆಂಟು ನಿಮಗೆ ಮಾರ್ಕ್ಸ್ ಇರ್ತಕ್ಕಂಥದ್ದು ಬಂದಿದ್ರೆ ನಿಮಗೆ ಬರುತ್ತೆ ಇಲ್ಲಿ ಫಿಸಿಕಲ್ಗೆ ಬಟ್ ಇದ ಫೈನಲ್ ಅಂತ ಹೇಳ್ತಾ ಇಲ್ಲ ಬಟ್ ಒಂದು ಅಂದಾಜ ಪ್ರಕಾರ ನೀವು ಮಾಡಿರಿ ಯಾಕಂತಂದ್ರೆ ನಾಳೆ ನೀವು ಇಲ್ಲ ನಂದು ಬರೋದಿಲ್ಲ ಹೇಳಿ ನೀವು ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ರಿ ಮಾಡ್ಲಿ ಮಾಡೋದನ್ನು ಬಿಟ್ಟಿದ್ರಿ ಅಂತಂದ್ರೆ ಒಂದಿಂದ ಆಮೇಲೆ ನಿಮಗೆ ಫಿಸಿಕಲ್ಗೆ ಆರ್ಡರ್ ಬಂತು ಅಂತಂದರೆ ಅವಾಗ ನಿಮಗೆ ಓನ್ಲಿ ಬಹಳ ಕಡಿಮೆ ದಿನ ಇರ್ತವೆ ಒಂದು ಹತ್ತರಿಂದ ಹದಿನೈದು ಇರ್ತಾವೆ ಸೊ ಈ ಹತ್ತರಿಂದ ಹದಿನೈದು ದಿನಗಳಲ್ಲಿ ನಿಮಗೆ ಫಿಸಿಕಲ್ ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ಆಗೋದಿಲ್ಲ ಐದು ಕಿಲೋಮೀಟರ್ ತಕ್ಕಂಥದ್ದು ರನ್ನಿಂಗ್ ಇರುತ್ತೆ ಅಷ್ಟು ಈಸಿ ಅಂತ ಹೇಳಿ ತಿಳ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ ಬಟ್ ಇಷ್ಟು ಅಂಕಗಳು ಜನ ಕೇರಳದಲ್ಲಿ ಎಂಬತ್ತು ಒ ಬಿ ಸಿ ದಲ್ಲಿ ಎಪ್ಪತ್ತೆರಡು ಇ ಡಬ್ಲ್ಯೂ ಎಸ್ ಇದ್ರೆ ನೀವು ಎಪ್ಪತ್ತು ಎಸ್ ಸಿ ಕೆಟಗರಿ ಅರವತ್ತೆಂಟು ಎಸ್ ಟಿ ಕೆಟಗರಿ ಎಪ್ಪತ್ತೆಂಟು ಇಷ್ಟು ಮಾರ್ಕ್ಸ್ಗಳು ನಿಮಗೆ ಬರ್ತಾ ಇದ್ವು ಅಂತಂದರೆ ನೀವು ಫಿಸಿಕಲ್ಗೆ ತಯಾರಿಯನ್ನು ನಡೆಸ್ರಿ ಹಂಡ್ರೆಡ್ ಪರ್ಸೆಂಟ್ ಇರ್ತಕ್ಕಂಥದ್ದು ಬಂದೇ ಬರುತ್ತೆ ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳದ್ದು ಹೇಳಬೇಕಂತಂದರೆ ಹೋದ ವರ್ಷ ಜನರಲ್ ಕ್ಯಾಟಗರಿಯಲ್ಲಿ ಅಸ್ಸಾಂ ರೈಫಲ್ ಕಡಿಮೆ ನಿಂತಿತ್ತು ಎಪ್ ಅರವತ್ತೇಳು ಪಾಯಿಂಟ್ ನಾಲ್ಕು ಐದು ಸೊ ಇವರು ಕೂಡ ಹತ್ತು ಅಂಕಗಳನ್ನು ಜೋಡಿಸ್ಕೊಂಡ್ರೆ ಇದರಲ್ಲಿ ನಿಮಗೆ ಎಪ್ಪತ್ತೇಳು ಮಾರ್ಕ್ಸ್ಗಳು ಇದ್ದು ಅಂತಂದರೆ ನೀವು ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡಬಹುದು ಒ ಬಿ ಸಿ ಕ್ಯಾಟಗರಿಯಲ್ಲಿ ಐವತ್ತೆಂಟು ಇದರಲ್ಲಿ ಹತ್ತನ್ನು ಕೂಡಿಸಿದ್ವಿ ಅಂತಂದರೆ ಎಷ್ಟಾಗುತ್ತೆ ಅರವತ್ತೆಂಟು ಬರ್ತಾಯಿದ್ರೆ ಇ ಡಬ್ಲ್ಯೂ ಎಸ್ ನಿಮಗೆ ಅರವತ್ತೊಂದು ಬರ್ತಾ ಇದ್ರೆ ನೀವು ಪ್ರಾಕ್ಟೀಸ್ ಮಾಡ್ರಿ ಎಸ್ ಸಿ ಕೆಟಗರಿದವರು ಅರವತ್ಮೂರು ಬರ್ತಾ ಇದ್ರೆ ಎಸ್ ಟಿ ಕ್ಯಾಟಗರಿದವರು ಎಪ್ಪತ್ತೆಂಟು ಬರ್ತಾ ಇದ್ರೆ ನೀವು ಫಿಸಿಕಲ್ಗೆ ತಯಾರನ್ನು ನಡೆಸಬಹುದು ಓಕೆ ಸೊ ಇದು ಏನು ಅಂತಂದ್ರೆ ನಿಮ್ಮ ರನ್ನಿಂಗ್ ಇರ್ತಕ್ಕಂಥದ್ದು ಇಷ್ಟು ಅಂಕಗಳು ನಿಮಗೆ ಬರ್ತಾ ಇದ್ರೆ ಜನರಲ್ ದಲ್ಲಿ ಎಪ್ಪತ್ತೇಳು ಒ ಬಿ ಸಿ ದಲ್ಲಿ ಅರವತ್ತೆಂಟು ಇ ಡಬ್ಲ್ಯೂ ಎಸ್ ದಲ್ಲಿ ಅರವತ್ತೊಂದು ಎಸ್ಸಿದಲ್ಲಿ ಅರವತ್ಮೂರು ಎಸ್ ಟಿದಲ್ಲಿ ಅರವತ್ತೆಂಟು ಬಟ್ ಇದು ಫೈನಲ್ ಇನ್ನೊಂದು ಸಲ ಹೇಳ್ತೇನೆ ನಾನು ನಿಮಗೆ ಫೈನಲ್ ಕಟ್ ಆಫ್ ಅಲ್ಲ ಇದು ನಿಮ್ಮ ಫೈನಲ್ ಕಟ್ ಆಫ್ ಇದಕ್ಕಿಂತಲೂ ಹೆಚ್ಚು ಹೋಗೇ ಹೋಗುತ್ತೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟೇಜ್ ಹೇಳ್ತೇನೆ ನಾನು ಇದಕ್ಕಿಂತಲೂ ಹೆಚ್ ಇರ್ತಕ್ಕಂಥದ್ದು ಪರ್ಸೆಂಟೇಜ್ ಹೋಗೇ ಹೋಗುತ್ತೆ ಬಟ್ ನೀವು ಫಿಸಿಕಲ್ಗೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕಾಗಿರುವಂಥದ್ದು ಇಷ್ಟು ಅಂಕಗಳು ಬಂದರೆ ಪ್ರಾಕ್ಟೀಸ್ ಇರ್ತಕ್ಕಂಥದ್ದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ರಿ ನೋಡೋಣ ಏನಾಗುತ್ತೆ ಅಂತೇಳಿ ಕೀ ಆನ್ಸರ್ಸ್ಗಳು ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಂಕಗಳು ಬಂದಿವೆ ಅಂಥೇಳಿ ಸೊ ಅವಾಗ ನೀವು ಪ್ರಾಕ್ಟೀಸ್ ಮಾಡಕ್ಕೆ ಹೋದ್ರೆ ಅಂತಂದ್ರೆ ಅವಾಗ ನಿಮಗೆ ಬರೀ ಹದಿನೈದು ದಿವಸಗಳು ಮಾತ್ರ ಇರ್ತಾ ಇದೆ ಅದರಿಂದ ಹದಿನೈದರಿಂದ ಇಪ್ಪತ್ತು ದಿನಗಳು ಮಾತ್ರ ನಿಮಗೆ ಇರ್ತಾ ಇದೆ ಟೈಮು ಸೊ ಅದರಲ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗೋದಿಲ್ಲ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ವರೆಗೆ ರನ್ನಿಂಗ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಈಸಿ ಇರುವಂಥದ್ದಿಲ್ಲ ಇಲ್ಲ ಫಿಮೇಲ್ಸ್ಗಳಿಗೂ ಕೂಡ ಸೊ ಈಗಲಿಂದಲೇ ಏನು ಏನಪ್ಪ ಅಂತಂದರೆ ನೀವು ಫಿಸಿಕಲ್ಗೆ ತಯಾರನ್ನು ನಡೆಸಲಿಕ್ಕೆ ಸ್ಟಾರ್ಟ್ ಮಾಡಿರಿ ಓಕೆ ಇಷ್ಟು ಅಂಕಗಳು ನಿಮಗೆ ಬರ್ತಾ ಇದ್ರೆ ಸೊ ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಕ್ವಶನ್ ಪೇಪರ್ ಇರ್ತಕ್ಕಂಥದ್ದು ಬಹಳ ಇರ್ತಕ್ಕಂಥದ್ದು ಈಸಿ ಇದೆ ಅಂತ ಹೇಳ್ತಾ ಇದ್ರಿ ಬಟ್ ಕೀ ಆನ್ಸರ್ಸ್ಗಳು ಬಂದ ಮೇಲೆನೆ ಗೊತ್ತಾಗೋದು ಎಷ್ಟು ಅಂಕಗಳು ಎಷ್ಟು ಪ್ರಶ್ನೆಗಳು ಸರಿ ಆಗಿವೆ ಅನ್ನೋದು ಅವಾಗಲೇ ನಮಗೆ ಗೊತ್ತಾಗುತ್ತೆ ಓಕೆನಾ ಸೊ ಇದು ನಿಮ್ಮ ಒಂದು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳ ಆತು ಸೊ ಇದಾದ್ಮೇಲೆ ಇನ್ನೊಂದು ನಾನು ಎಕ್ಸ್ಪೆಕ್ಟೆಡ್ ಇರ್ತಕ್ಕಂಥದ್ದು ಎಕ್ಸ್ಪೆಕ್ಟೆಡ್ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮೇಲ್ ಮತ್ತು ಫಿಮೇಲ್ ಮೇಲ್ ಮತ್ತು ದ ಒಂದು ವಿಡಿಯೋ ಹಾಕ್ತೀನಿ ಎಷ್ಟು ಫೈನಲ್ ಕಟ್ ಆಫ್ ಆಗಬಹುದು ಅಂತೇಳಿ ಫೈನಲ್ ಕಟ್ ಆಫ್ ಇರ್ತಕ್ಕಂಥ ಪ್ರತಿಯೊಂದು ಕ್ಯಾಟಗರಿ ಪ್ರತಿಯೊಂದು ಫೋರ್ಸಲ್ಲಿ ಎಷ್ಟು ಆಗಬಹುದು ಅಂತೇಳಿ ಎಕ್ಸ್ಪೆಕ್ಟೆಡ್ ಒಂದು ಹಾಕ್ತೇನೆ ನಾನು ಆದರೆ ಎಕ್ಸಾಮ್ ಮುಗಿದ ಮೇಲೆ ಹಾಕ್ತೇನೆ ಅಂತಂದರೆ ಏಳು ಏಳನೇ ತಾರೀಕಿಗೆ ಇರ್ತಕ್ಕಂಥದ್ದು ನಿಮ್ಗೆ ಅದು ಸಿಗುತ್ತೆ ಆ ವಿಡಿಯೋ ಇರ್ತಕ್ಕಂಥದ್ದು ಏಳನೆಯ ಮಾರ್ಚ್ ಗೆ ಸಿಗುತ್ತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಸೊ ಅಲ್ಲಿವರೆಗೆ ನೀವು ಇಷ್ಟು ಅಂಕಗಳು ನಿಮಗೆ ಬರ್ತಾವು ಅಂತ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ ನೀವು ಏನು ಮಾಡಬಹುದು ರನ್ನಿಂಗ್ ಇರ್ತಕ್ಕಂಥದ್ದು ಇವತ್ತಿ ನೀವು ಪ್ರಾರಂಭ ಮಾಡಿ ರನ್ನಿಂಗ್ ಓಕೆ ಸೊ ಆಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಈಗಾಗಲೇ ನಿಮಗೆ ಸೊ ಒಂದ್ಸಲ ಸರ್ ನೈಂಟಿ ಹೇಳ್ತೀರಾ ಒಂದ್ಸಲ ಹಂಡ್ರೆಡ್ ಹೇಳ್ತೀರಾ ಅಂತ ಹೇಳಿ ಸೊ ಇದು ಅಂತೂ ಫೈನಲ್ ಇದು ಸೊ ಯಾರೇ ಇರಲಿ ಫಿಮೇಲ್ ಇರಲಿ ಮೇಲ್ ಇರಲಿ ನೈಂಟಿ ಮತ್ತು ಹಂಡ್ರೆಡ್ ಇದ್ರೆ ಈ ವರ್ಷ ಸೆಲೆಕ್ಷನ್ ಆಗೋದು ನನಗೆ ಅನಿಸುತ್ತೆ ಒಂದು ನನಗೆ ಅನಿಸುವಂಥದ್ದು ನಾನು ಹೇಳ್ತಾ ಇದ್ದೇನೆ ಸೊ ಹಾಗಾಗಿ ಆಮೇಲೆ ಭಾಳಷ್ಟು ವಿದ್ಯಾರ್ಥಿಗಳು ಇದ್ರು ಸರ್ ಇಷ್ಟೇನು ನಿಲ್ಲಂಗಿಲ್ಲರಿ ಅರವತ್ತು ನಿಲ್ತೈತಿ ಎಪ್ಪತ್ತು ನಿಲ್ತೈತಿ ಎಂಬತ್ತರವರೆಗೆ ಮಾತ್ರ ನಿಲ್ತೈತಿ ಅಂತ ಹೇಳ್ತಾಯಿದ್ರು ಬಟ್ ನೋಡೋಣ ಯಾರ್ದು ಕೂಡ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ನಂದು ಕೂಡ ಸರಿ ಆಗೋ ಆಗ್ತೈತಿ ಅಂತ ನಾ ಹೇಳಂಗಿಲ್ಲ ನಿಮ್ಮದು ಕೂಡ ಸರಿ ಆಗುತ್ತೆ ಹೇಳಿ ನಾನು ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಒಂದು ಅಂದಾಜಿನ ಪ್ರಕಾರ ನಾನು ಹೇಳ್ತಾ ಇರುವಂಥದ್ದು ಇದು ತೊಂಬತ್ತಂತೂ ಹೋಗುತ್ತೆ ತೊಂಬತ್ತರಿಂದ ನೂರವರೆಗಂತೂ ಈ ಸಲ ಹೋಗಬಹುದು ಹೇಳಿ ನನಗೆ ಅನಿಸುತ್ತೆ ನೋಡೋಣ ಬಟ್ ನಾ ನೋಡಿರಿ ತೊಂಬತ್ತರಿಂದ ನೂರು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಇಷ್ಟು ನಿಮಗೆ ಮಾರ್ಕ್ಸ್ಗಳು ಬರ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಜಾಬ್ ಹಂಡ್ರೆಡ್ ಪರ್ಸೆಂಟೇಜ್ ಇರ್ತಕ್ಕಂಥದ್ದು ಏನು ಅಂತಂದರೆ ಜಾಬು ಅದ್ರ ಸಲುವಾಗಿ ಇದನ್ನು ಹೇಳ್ತಾ ಇದ್ದೀನಿ ಸೊ ಫಿಸಿಕಲ್ಗೆ ಬರೋದು ಮೆಡಿಕಲ್ವರೆಗೆ ಹೋಗೋದು ಆಮೇಲೆ ಹೊರಗೆ ಬರೋದು ಜಾಬ್ ಇಲ್ಲದೆ ಇರೋ ಇರೋದು ಅದು ಬ್ಯಾಡಾಗೈತಿ ನಮಗೆ ಜಾಬ್ ಬೇಕಾಗಿರುವಂಥದ್ದು ಅದ್ರ ಸಲುವಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟು ಇತ್ತು ಅಂತಂದರೆ ನೀವು ಕಾನ್ಫಿಡೆನ್ಸ್ ದಿಂದ ಇರ್ರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ಸೆಲೆಕ್ಷನ್ ಆಗುತ್ತೆ ಜಾಬ್ ಆಗೇ ಆಗುತ್ತೆ ನೀವು ಫೋಕಸ್ ಮಾಡಬೇಕಾಗಿರುವಂಥದ್ದು ಇನ್ನು ಮುಂದೆ ಫಿಸಿಕಲ್ ಗೇಮ್ ಮಾಡಬೇಕಾಗಿದೆ ಫಿಸಿಕಲ್ ರನ್ನಿಂಗ್ ಗೇಮ್ ಮಾಡಬೇಕಾಗಿದೆ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು ಓಕೆನಾ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗೈ ಕೂಡ ಶೇರ್ ಮಾಡಿ ಅದ್ರ ಜೊತೆಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕ್ವಾಲ್ಫರ್ಮ್ ಆಗ್ತಾ ಇರುವಂತಹ ಎಸ್ ಎಸ್ ಸಿ ಜಿ ಡಿಗೆ ಯಾರಾದರೂ ಪ್ರಿಪ್ರೇಷನನ್ನು ನಡೆಸಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮ ಹಿಟ್ ವಿತ್ ಮಾಸ್ ಅನ್ನುವಂತಹ ಆ್ಯಪ್ದಲ್ಲಿ ನಿಮಗೆ ಕ್ರಾಂತಿವೀರ ಬ್ಯಾಚ್ ಅವೈಲೇಬಲ್ ಇದೆ ಇದರಲ್ಲಿ ರಿಕಾರ್ಡೆಡ್ ಕ್ಲಾಸಸ್ಗಳು ಎಲ್ಲವೂ ಕೂಡ ಇದ್ದಾವೆ ಜಿ ಕೆ ಜಿ ಎಸ್ ಇಂಗ್ಲೀಷ್ ಮ್ಯಾಥ್ಸ್ ರೀಸನಿಂಗ್ ಲೈವ್ ಕ್ಲಾಸ್ ಮಾಕ್ ಟೆಸ್ಟ್ ಎಲ್ಲ ಕೂಡ ಇದೆ ಇದರಲ್ಲಿ ಸೊ ಅದನ್ನು ನೀವು ತಗೊಂಡು ನಿಮ್ಮ ಪ್ರಿಪ್ರೇಷನನ್ನು ನಡೆಸಬಹುದು ಆ್ಯಪ್ ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಡೆ ಇಲ್ಲಿ ಇರುತ್ತೆ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಕೋರ್ಸ್ಗೆ ಜಾಯಿನ್ ಆಗ್ಬೋದು ಈಗಲಿಂದಲೇ ಪ್ರಿಪ್ರೇಷನ್ ನಡೆಸಬಹುದು ಓಕೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ನಿಮಗೆಲ್ಲ ಎಷ್ಟು ನಿಮ್ಮ ಗ್ರೂಪ್ಸ್ಗಳಿರ್ತಾವೆ ವಾಟ್ಸಪ್ ಗ್ರೂಫು ಟೆಲಿಗ್ರಾಮ್ ಗ್ರೂಫು ಆಮೇಲೆ ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆನೂ ಇರ್ತಕ್ಕಂಥದ್ದು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ಹಿಂದ್